ಹಿಮಾಲಯನು, ಒಂದು ಇನ್ನೊಂದು 411 ಹಿಮಾಲಯನು, ಒಂದು SD. ಸೊ ನಾಲ್ಕು ಗಾಡಿಗಳು ಹೋಗ್ತದೆ. ಎಷ್ಟಾಗೈತೆ? ಹೊರಟು ಇನ್ನೂ 20 ನಿಮಿಷ ಆಗಿಲ್ಲ. ಆಗಲೇ ಒಂದು ಟೀ ಕುಡ್ಕೊಂಡು ಈಗ ಗಾಡಿಗೆ ಲಗೇಜ್ ಕಟ್ಟಿರೋದು. ಸೊ ನಾವೀಗ ಇವ್ರ ಜೊತೆ ಸೇರ್ಕೊಂಡು ಇನ್ನೊಂದು ಟೀ ಕುಡ್ಕೊಂಡು ಹೊರಡಬೇಕು, ಇಲ್ಲೊಂದು ಅರ್ಧ ಗಂಟೆ. ಸೂಪರ್, ಒಳ್ಳೆ ಕಾನೂನುಗಳು ಮಾಡ್ಕೊಂಡು ಆರಾಮಾಗಿ. ನನಗಂತೂ ನಿಜವಾಗ್ಲೂ KTM ಅಲ್ಲಿ ಓಡದಷ್ಟೇ ಮಜಾ ಬರ್ತಾ ಇದೆ. ವೆಹಿಕಲ್ ಬರ್ಬೇಕಾಗಿತ್ತು, ಏನಂತೀರಾ? ಅದಕ್ಕೇನೆ ಹೇಳಿದ್ದು, 2 ಗಂಟೆ ಕರೆಕ್ಟ್ ಆಗಿ ಓಡೋಣ ಅಂತ. ಪ್ರಣಾಮ್. ಹಾ ಸರ್. ರೂಮ್ ಅಲ್ಲಿ ಒಂದು ಇಂಟ್ರೆಸ್ಟಿಂಗ್ ಆಗಿರೋ ಒಂದು ಕಾನ್ವರ್ಸೇಷನ್ ಮಾಡೋಣ. ಸೊ ವೆರಿ ಫಸ್ಟ್ ರೈಡು ನಮ್ಮ ಜೊತೆ, ಹೆಂಗಿತ್ತು ಅಂತ ನಿಮ್ಮ ಫ್ರೆಶ್ ಎಕ್ಸ್ಪೀರಿಯೆನ್ಸು? ಫ್ರೆಶ್ ಎಕ್ಸ್ಪೀರಿಯೆನ್ಸ್ ಅಂದರೆ ಸರ್, ನಿಮ್ಮ ಏನಿದೆ ರೈಡಿಂಗ್ ಕೆಪ್ಯಾಸಿಟಿ, ಆ ರೆಸ್ಟ್ ತಗೊಳ್ಳದೆ ಹೊಡಿಯೋದು ಕಂಟಿನ್ಯೂಸ್ 150 ಕಿಲೋಮೀಟರ್ಸ್, ಅದು ತುಂಬ ಇಷ್ಟ ಆಯಿತು. ಫಸ್ಟು ನಮಗೂ ಅದೇ ಥರ ಇರಬೇಕು, ಜಾಸ್ತಿ ಸ್ಲೋ ಆಗೋದಷ್ಟು ಬ್ರೇಕ್ ತೊಗೊಂಡಷ್ಟು ನಮಗೆ ಸ್ಟ್ರೆಸ್ ಜಾಸ್ತಿ. ಈ ಮೈ ಕೈ ನೋವು, ನಾಳೆ ಎದ್ದೇಳೋಕ್ಕಾಗದೆ ಇರೋದು, ಆ ಥರ ಈ ಥರ ಕಂಟಿನ್ಯೂಸ್ ಬಂದಾಗಲೇ ಒಂದು ಫ್ಲೋ ಅಲ್ಲಿ ಅದೊಂಥರ ಸಖತ್ತಾಗಿರುತ್ತೆ. ಅದು ಅಲ್ಲದೆ ರೈಡ್ನ ನಾರ್ಮಲಾಗಿ ಬಂದಿಲ್ಲ, ಎಂಜಾಯ್ ಮಾಡಿಕೊಂಡು ಕಾಟ್ಲೆ ಮಾಡಿಕೊಂಡು ಬೈದಾಡಿಕೊಂಡು ರೇಗಾಡಿಸ್ಕೊಂಡು ಗಾಡಿನೆಲ್ಲ ಕೆಳಗಡೆ ಬಿಟ್ಟು ಬಸ್ ಅವ್ನು ಬಂದ ಅಂತ ನಾನು ಲೆಫ್ಟ್ ಫುಲ್ ಔಟ್ ಹೋಗಿದ್ದು, ಅದೊಂಥರ ಎಲ್ಲ ಒಳ್ಳೆ ಎಕ್ಸ್ಪೀರಿಯನ್ಸ್. ಮಿಸ್ ಮಾಡ್ಕೊಂಡೆ ಇವ್ರು ಮಾತ್ರ, ಇವರಿಬ್ರು ಗಾಡಿ ಓಡಿಸೋದು ನಾ ಕಣ್ಣು ತುಂಬಿಸ್ಕೊಂಡೆ. ಅಲ್ಟಿಮೇಟ್ ಸರ್ ರೈಡಿಂಗ್ ಅಂತ ಪವನ್ ರಾವ್ ಅವರೇ, ಪ್ರಶಾಂತ್ ಸರ್ ಜೊತೆ ಫಸ್ಟ್ ಟೈಮ್ ರೈಡ್ ಮಾಡಿದ್ದು. ನಾನು ತುಂಬ ವರ್ಷಗಳಿಂದ ಹೇಳ್ತಾ ಇದ್ದೆ ಪ್ರಣಮ್ಗೆ, ಕರಿ ನನ್ನೂ ನಾನು ಬರ್ತೀನಿ ಅಂತ. ಆ ಟೈಮು ಇವತ್ತು ಧರ್ಮಸ್ಥಳಕ್ಕೆ ಬಂದಿದ್ದೆ, ತುಂಬ ಖುಷಿ. ಅದೇ ಶಶಾಂಕ್ ಹೇಳ್ದಂಗೆ ಟೈಮ್ ಪಿಕಪ್ಪು, ಈ ಥರ ಧರ್ಮಸ್ಥಳಕ್ಕೆ ನಾವು ಬರ್ತೀವಿ ಅಂದರೆ ನಾವು ಪ್ರಣಮ್ ಎಲ್ಲ ಬಂದಿರೋ ಒಂದು 5-6 ಸ್ಟಾಪ್ ಆಗಿರೋದು, 2 ಸ್ಟಾಪಿಗೆ ಧರ್ಮಸ್ಥಳಕ್ಕೆ ಬಂದಿದ್ದೀವಿ, ಅದೊಂದು ಮೇನ್ ಖುಷಿ. ಅದು ಖುಷಿ ಅನ್ನೋದಕ್ಕಿಂತ ಒಂದು ಮೈಂಡ್ ಸೆಟ್ ಮಾಡಿಕೊಂಡ್ರೆ ಅದಕ್ಕೆ ಫಿಕ್ಸ್ ಆದರೆ ಫಿಕ್ಸ್ ಅದು. ಆ ಥರ ನಿಮ್ಮ ಜೊತೆ ರೈಡ್ ಮಾಡಿದ್ದು ಖುಷಿ ಆಯಿತು ಸರ್. ನೀವಿಲ್ಲ ಅಂದಿದ್ರೆ ಇವತ್ತು ನಾನು ಎತ್ಕೊಬಿಟ್ಟಿರುವೆ. ಏನು ಕಾಲ್ ಎಲ್ಲ ಎತ್ಕೊಬಿಟ್ಟಿರುವೆ, ಲೈಟ್ ಕಾಣಿಸ್ತಾ ಇಲ್ಲ, ನೀವೇ ದಾರಿ ದೀಪ. ಅದು ಮೇಲ್ದೆ ಮರು ಕುಡಿತಾ ಇದೆ, ಇದರಲ್ಲಿ ನಿನ್ನೆ ನೋಡಿದ್ರೆ ಫುಲ್ಲು ಎರಡು ನನ್ನ ಮುಖಕ್ಕೆ. ಇವರು ಇದ್ರಲ್ಲಿ ಇಂಟರ್ ಕಾಮ್ ಅಲ್ಲಿ ಹೇಳ್ತಾವ್ರೆ, ಓ ಆ ಪವನ್ ಒಂಚೂರು ಹಿಂದೆ ಬರಕ್ ಕೇಳು, ಲೈಟ್ ಹಿಂಗೆ ಹೊಡಿತೈತೆ ಹಿಂಗೆ ಹೊಡಿತೈತೆ ಅಂತವ್ರೆ. ಅದೇ ಹೇಳಿಲ್ವಾ, ಇವ್ರೇನು ಹರಗಿಲ್ಲ ಅಂದಿದ್ರೆ ನಾನು ಕೈ ಕಾಲು ಎತ್ಕೊಬಿಟ್ಟಿರೋ ಇವತ್ತು. ನನಗೂ ಒಂದು ಎಕ್ಸ್ಪೀರಿಯೆನ್ಸ್ ಆಯಿತು, ನಾನು ಗಾಡಿಗೆ ಏನಾದ್ರು ಮಾಡಿ ಲೈಟ್ ಹಾಕ್ಸ್ಬೇಕು, ಅದೇ ಈ ನಿಮ್ಮ ಜೊತೆ ಒಂದು ರೈಡ್ ಬಂದಿರೋದಕ್ಕೆ ಒಂದು ಏನೋ ಒಂದು ಹೊಸ್ದಾಗ ಕಲ್ತಂಗಾಯ್ತು, ಒಂದು 2-3 ಟೈಮ್ ಪಿಕಪ್ ಆಗ್ಬೋದು, ಎಷ್ಟು ಫನ್ ಇರಬೇಕು ಅಷ್ಟೇ ಫನ್ನು, ಎಷ್ಟು ಯಾವ ಜಾಗದಲ್ಲಿ ಟೈಮ್ ಸ್ಪೆಂಡ್ ಮಾಡ್ಬೇಕು ಅಷ್ಟೇ ಟೈಮ್ ಸ್ಪೆಂಡು. ನಾವಾಗಿದ್ರೆ ಇನ್ನೂ ಮಾತಾಡಿಕೊಂಡು ಟೈಮ್ ಕಿಲ್ ಮಾಡ್ತಾಯಿದ್ದು, ನೀವು ಅದನ್ನೆಲ್ಲ ಕಟ್ ಡೌನ್ ಮಾಡಿ ಜವಾಬ್ದಾರಿಯಿಂದ ಕರ್ಕೊ ಬಂದಿದ್ದೀರಾ, ತುಂಬ ಥ್ಯಾಂಕ್ಸ್ ಸರ್. ಹಂಗೆ ವಾಪಸ್ ಕರ್ಕೊಂಡೋಗಿ ಸರ್, ಮುಂದಿನ ಗೊತ್ತಿಲ್ಲ. ಇದನ್ನ ನೀವು ಬೇಸಾಗಿ ತಗೊಂಡು ಸರ್, ನಮ್ಮಂತ ಚಿಕ್ಕ ಹುಡುಗರನ್ನ ಇನ್ನೊಂದಷ್ಟು ಕಡೆ ಕರ್ಕೊಂಡೋಗಿ ನಮಗೆ ಎಲ್ಲ ಅಂದ್ರೆ ಸುತ್ತಾಡಿದೀವಿ, ಬಟ್ ನಿಮ್ ಥರ ಟೈಮ್ ಪಿಕಪ್ಪು ಇಷ್ಟೇ ಹಿಂಗೆ ಹೋಗ್ಬೇಕು ಆ ಥರ ನಮ್ಗೊಂದು ಮೈಂಡ್ ಸೆಟ್ ಇಲ್ಲ, ಅವ್ನು ಹೋಗೋಣ ಒಂದು ಅವರ್ ಲೇಟ್ ಆದರೂ ಪರವಾಗಿಲ್ಲ ಅನ್ನೋ ರೀತಿಲಿ ನಾವಿರ್ತೀವಿ. ನೀವು ಇನ್ನೂ ಒಂದು 2 ಸಲ ಕರ್ಕೊಂಡೋಗಿ ನಮಗೆ ಆ ಟೈಮಿಂದು ಅದೆಲ್ಲ ಒಂದು ಮೈಂಡ್ ಸೆಟ್ ಮಾಡಿಕೊಟ್ಬಿಟ್ರೆ ನಾವೆಲ್ಲರೂ ಹೋದಾಗ್ಲೂ ನಮಗೂ ಒಂದು ಯೂಸ್ ಆಗುತ್ತೆ ಅದು. ಇಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ. ಈಗ ಆಯಿತು, ಎಲ್ಲ ಆಯಿತು ಬಿಡು, ಇವ್ನ ಕೈಲಿ ಕೊಡು, ಎಲ್ಲ ಆಯಿತು. ಸರ್ನ ಹೊಗಳಿದ್ದು ಆಯಿತು, ಅವ್ರನ್ನ ಮೇಲೂ ಕೂರಿಸಿದ್ದು ಆಯಿತು. ಇನ್ನೆಲ್ಲೂ ಕೂರಿಸ್ತೀವಿ, ಇನ್ನೆಲ್ಲಗೂ ಏ ನಮ್ದು ನಾವೇನಿದ್ರು ಮೂಕ ಪ್ರೇಕ್ಷಕರ, ನಾವು ಹಿಂದೆಯಿಂದ ಹಿಂಗೆ ಬರ್ತಾ ಇರ್ತೀವಿ. ಜಾಸ್ತಿ ಮಾತಾಡ್ತಾರೆ ಮೂಕ ಪ್ರೇಕ್ಷಕ. ಇಲ್ಲ ಗುರು, ಅವ್ರು ಹೊಂಟೋಗ್ಬಿಟ್ರೆ ಅವ್ರು ಕಾಣಿಸ್ದೇ ಹೊಂಟೋಗ್ಬಿಡ್ತಾರೆ, ಮುಂದೆ ಹೋಗ್ಬಿಟ್ಟು ಸ್ಲೋ ಮಾಡ್ಕೊಳ್ಳೋದು. ಬತ್ತವನ ಬತ್ತವನೆ ಬತ್ತವನ ಬತ್ತವನೆ ಅದೊಂದೇ. ಈಗ ನಾನು ಅವಾಗಲೇ ಹೇಳ್ದೆ ಸರ್ಗೆ, ಬರ್ತಾ ಪರನಿನಲ್ಲಿ ಮಾತಾಡ್ತಾ, ಸರ್ ಇವಾಗ ನಾವು ಕೊಟ್ಟಿಗೆಯಾರದಲ್ಲಿ ನಿಲ್ಲಿಸಿದ್ವಿ ಅನ್ಕೋ, ನಿಲ್ಲಿಸಾಗ ಒಂದಲ್ಲ 2 ಟೀ ಕುಡಿದ್ವಿ,
ಒಂದು ಟೀ ಕುಡಿದ್ಬಿಟ್ಟು ನಾವು ಗಾಡಿ ಹತ್ತಕ್ಕೆ ಲೇಟ್ ಮಾಡ್ತೀವಿ, ಅದೇ ಎರಡು ಟೀ ಕುಡಿದ್ಬಿಟ್ಟು ಪಟ್ಟಂತ ಹೆಂಗೆ ಗಾಡಿ ಹತ್ತಿದ್ವಿ ಅದನ್ನು ನಾವು ಕಲಿಬೇಕು. ಇವಾಗ ನಾನು ಸರ್ರಿಂದ ಕಲ್ತಿರ್ಬೋದು, ನಾವು ಇವಾಗ ಮೂರು ಜನ ಸರ್ರಿಂದ ಕಲ್ತಿರ್ಬೋದು, ಸರ್ಗಿನ್ನಾರ ಹೇಳ್ಕೊಟ್ಟಿರ್ಬೋದು, ಅವ್ರಿಗಿನ್ನಾರ ಹೇಳ್ಕೊಟ್ಟಿರ್ಬೋದು, ಅದನ್ನು ಕಲಿಬೇಕು ನಾವು. ಅದಕ್ಕೇ ಒಂದು ಎರಡು ಮೂರು ರೈಡು ಕಷ್ಟನೋ ಸುಖನೋ ಹೊಡಿಬೇಕು ಫಸ್ಟು, ಅದಾದ್ಮೇಲೆ ನಾಳೆ ನಾಳೆ ನೋಡ್ಕೊಳ್ಳೋಣ ಬೆನ್ನು ಅದು ಇದು ನೋವು ಬರದೆ ಅದು ಹೋದ್ರೆ ಅದು ರೈಡೇ ಅಲ್ಲ. ಏನಪ್ಪ ಅಂತೀರಾ ಸರ್? ಹೂ ಆಯ್ತು, ಇವಾಗ ಇದು ಒಳ್ಳೇದು ಸರ್ ಫ್ರೇಮ್. ಇವಾಗ ಇದು ಒಂಚೂರು ಮುಂದೆ ಬಂದೆ ಒಳ್ಳೇದ್ರ ಬಗ್ಗೆ ಮಾತಾಡ್ದು ಈಗ. ಓಕೆ, ಸೊ ನೆಗೆಟಿವ್ ಪಾಯಿಂಟ್ಸ್ಗಳೇನಿತ್ತು ಇವತ್ತಿಂದು, ಅದು ಇಂಪಾರ್ಟೆಂಟ್. ನೆಗೆಟಿವ್ ಪಾಯಿಂಟ್ಸ್ ನಿಮ್ಮಿಂದ ಸ್ಟಾರ್ಟ್ ಆಗಲಿ, ಯಾಕಂದ್ರೆ ನಂದು ಓವರಲ್ ಓವರಲ್ ಕನ್ಕ್ಲೂಷನ್ ಕೊಡ್ತೀರಾ, ಎಲ್ಲಾರನು ಹಾಕತ್ತೀರಾ? ಇಲ್ಲ ನಾವು ಹಾಕೋದೇನಿಲ್ಲ ಅನ್ಕೊಂಡು. ಓವರಾಲ್ ನೆಗೆಟಿವ್ ಅಂದರೆ ಒಬ್ಬೊಬ್ರದ್ದು ಒಂದೊಂದು ನೆಗೆಟಿವ್ ಇಂಪ್ರೆಷನ್ಸ್ಗಳಿರುತ್ತೆ. ಓಕೆ, ಇದು ಹಿಂಗ ಇದು ಇದು ಏನದು ಚೆನ್ನಾಗಿಲ್ಲ ಅನ್ನೋದಕ್ಕಿಂತ ಇದು ಒಂಚೂರು ಬೆಟರ್ ಆಗಿದೆ. ಹಾಂ ಸರ್, ಇವಾಗ ಸ್ಟಾರ್ಟಿಂಗಿಂದನೇ ಬರಲಿ, ಒಂದು ಎರಡು ಮೂರು. ನೆಗೆಟಿವ್ ಅಂದರೆ ನನ್ನಿಂದನೇ ಸರ್, ಲೈಟ್ ಫಾಗ್ ಲೈಟ್ ಇರಲಿಲ್ಲ, ಸ್ವಲ್ಪ ಪ್ರಾಬ್ಲಮ್ ಆಯಿತು, ನಿಮ್ಮ ಹಿಂದೆ ಕಚ್ಕೊಂಡು ಬರ್ತಾ ಇದೆ. ಅದು ನೀವು ಹೆಂಗೆ ಅಂತ ನಿಮ್ಮ ಮೈಂಡ್ ಸೆಟ್ಟಲ್ಲಿ ನೀವು ಓಡಿಸ್ತಾ ಇರ್ತೀರ, ಸಡನ್ ಆಗಿ ರೈಟ್ ಟು ಲೆಫ್ಟ್ ಹೇಳಿದ್ದೀರಾ, ನಾನು ಅದೇ ಮೈಂಡ್ ಸೆಟ್ಟಲ್ಲಿ ಬರ್ತಾ ಇದ್ದೆ. ಸೊ ಅದು ನನ್ನ ನೆಗೆಟಿವ್ ಅಂತ ನಾನು ಕನ್ಸಿಡರ್ ಮಾಡಿದೆ. ಓಕೆ, ಓವರಾಲ್ ಅಲ್ಲಿ ಇಷ್ಟು 270 ಕಿಲೋಮೀಟ್ರ್ ರೈಡ್ ಮಾಡಿದ್ದು ಅದೊಂದೇ ನೆಗೆಟಿವ್. ಒಂದು ಎರಡು ಮೂರು ಪಾಯಿಂಟ್ಸ್. ಓಕೆ, ನಿಮ್ದು ಸಜೆ? ಅದೇ ನಂದಂದರೆ ಸರ್, ನೆಗೆಟಿವ್ ಪಾಯಿಂಟ್ಸು ಸ್ಟಾರ್ಟಿಂಗು ನಾವು ಪ್ಲ್ಯಾನ್ ಏನು ಮಾಡಿದ್ವಿ, 2 ಗಂಟೆಗೆ ಹೊರಟಿ ಎಲ್ಲ ಆಗಿದೆ ಅಂದರೆ ಇಷ್ಟೊತ್ತಿಗೆ ದರ್ಶನ ಮಾಡಿ ಬಂದು ಮಲ್ಕತ್ತಿದ್ವಿ. ಕರೆಕ್ಟ್, ಅದೊಂದು ಮೈನಸ್ ಆಯಿತು. ಅದಾಗತ್ತೆ, ಏನೂ ಮಾಡೋಕ್ಕಾಗಲ್ಲ, ಆ ಕಡೆ ಈ ಕಡೆ ಏನಾದರೂ ಒಂದು ಸ್ವಲ್ಪ ಪ್ರಾಬ್ಲಮ್ಸ್ ಆಗೇ ಆಯ್ತದೆ. ಅದು ಅದು ಬಿಟ್ಟರೆ ಸರ್ ಇನ್ನೆಲ್ಲ ಫೈನ್, ಪೀಸ್ ಫಿಟ್ ಆ್ಯಂಡ್ ಫೈನ್, ಆರಾಮಾಗಿ ಬಂದ್ವಿ. ಆ್ಯಂಡ್ ಸಿಂಗಲ್ಸ್ ಅಂದರೆ ಇವರು ಮೇಜರಾಗಿ ಇವರು ಜಾಸ್ತಿ ಕಚ್ಕೋತಾ ಇದ್ರು, ಅದೊಂದು ಅದೊಂದು ಮಾಡಬಾರ್ದು. ಪ್ರತಿ ಯಾವುದೇ ರೈಡಲ್ಲಿ ಆಗಿರಲಿ, ಯಾರೇ ಆಗಿರಲಿ, ನಾವಂತಲ್ಲ, ಓವರಾಲ್ ಅಂದರೆ ಇಷ್ಟ ಇದೊಂದೇ. ನಿಮ್ದು ಸಾಹೇಬ್? ಸರ್ ನಂದು ಏನು ಅನ್ನಿಸ್ತು ಅಂದರೆ, ಇವಾಗ ನಾನು ನೀವು ಇಂಟರ್ಕಾಮಲ್ಲೇ ಕನೆಕ್ಟ್ ಆಗಿದ್ವಿ ಇಲ್ಲ ಅಂತಲ್ಲ, ಬಟ್ ಕೆಲವೊಂದು ಕಡೆ ಇವಾಗ ನೀವು ಹೆಂಗೆ ಹೇಳ್ಕೊಟ್ಟಿದ್ರೆ ಅಂದರೆ, ನಾನು ಹೋಗಿ ಇನ್ನೊಂದು ಗಾಡಿಗೆ ಬರೋದಕ್ಕೆ ಚಾನ್ಸ್ ಇದ್ದರೆ ನಾನು ಓಟೆ ಕೊಡಿಯೋದು ಅಂತ. ಬಟ್ ಆ ಟೈಮಲ್ಲಿ ಏನು ಮಾಡೋಕ್ಕಾಗಲ್ಲ, ಆ ಕರ್ವಲ್ಲಿ ಇವಾಗ ಪವನಂಗೆ ಆಬ್ವಿಯಸ್ಲಿ ಅವನ ಹತ್ರ ಲೈಟ್ ಇಲ್ಲ, ಅವ್ನು ಏನು ಹಾಕೊಂಡ್ಬಿಟ್ಟಿದ್ದಾನೆ ಅಂದರೆ ಸರ್ ಹೋಯ್ತವ್ರು ನಾನು ಹೋಗಬೇಕು, ಏನಕ್ಕಂದ್ರೆ ನನ್ನ ಹತ್ರ ಲೈಟ್ ಇಲ್ಲ, ಅನಿವಾರ್ಯ ಅದು. ಈಗ ಇವನ ಹತ್ರ ಆದರೆ ಅಟ್ಲೀಸ್ಟ್ ಒಂದು ಚಿಕ್ಕದೊಂದು ಮಿನಿ ಡ್ರೈವ್ ಆದರೂ ಇತ್ತು, ಇವನ ಹತ್ರ ಅದೂ ಇಲ್ಲ, ನಿಮ್ಮದೇ ಲೈಟು. ಅದೊಂದು ಬಿಟ್ಟರೆ ಹೊರಟಿದ್ದೊಂಚೂರು ಲೇಟಾಯಿತು. ಆಮೇಲೆ ನಮ್ಮದು ಒಂದು ಸ್ವಲ್ಪ ಗೋಪುರ ಅದು ಇದು ಹ್ಯಾಂಗ್ಗಳಾಯಿತು, ನಾವು ಲಾಸ್ಟಲ್ಲಿ ಉಳ್ಕೊಂಡು ಅದು ಒಂದು ಕಡೆ ನಿಲ್ಲಿಸಿದ್ವಿ. ಅದು ನಿಲ್ಲಿಸಬಾರ್ದಾಗಿತ್ತು ಆ್ಯಕ್ಚುಲಿ ಹೇಳ್ಬೇಕು ಅಂದರೆ, ಫಸ್ಟ್ ಸ್ಟಾಪೇ ನಾವು ಒಂದು 25 ಕಿಲೋಮೀಟ್ರ್ಗೆ ಹಾಕ್ಬಿಟ್ವಿ, ಅದೊಂದು ಹಾಕ್ಬಾರ್ದಾಗಿತ್ತು. ಬಟ್ ಮಿಕ್ಕಿದ್ದೆಲ್ಲ ಓಕೆ, ದೇವರು ಯಾವಾಗ ಕರೆಸ್ಕೊತಾನ ಅವಾಗಲೇ ಕರೆಸ್ಕೊಳ್ಳೋದು, ನಾಳೆ ಬೆಳಗ್ಗೆ ಅಂದರೆ ನಾಳೆ ಬೆಳಗ್ಗೆ, ಇವತ್ತು ಸಂಜೆ ಅಂದರೆ ಇವತ್ತು ಸಂಜೆ. ಅಂತೂ ಅನ್ನ ದಾಸೋಹ ಸಖತ್ತಾಗಿ ಆಯಿತು, ಏನಂತೀರ? ಪ್ರಸಾದ ಸೂಪರಾಗಾಯಿತು. ಅದಷ್ಟೇ, ಈಗ ಬಾಲು ನಿಮ್ಮ ಕೋರ್ಟಲ್ಲಿ ಐತೆ. ಓಕೆ, ಓವರಾಲ್ ಬಂದಾಗ ನೆಗೆಟಿವ್ ಪಾಸಿಟಿವ್ ಒಳ್ಳೆಯದು ಕೆಟ್ಟದ್ದು ಎಲ್ಲ ಒಟ್ಟಿಗೆ ಹೇಳ್ತೀನಿ ನಾನು. ಸೊ ಫಸ್ಟು 4 ಜನ ರೈಡು, ಇವಾಗ ನನಗೆ ಪವನ್ನು ಆಲ್ಮೋಸ್ಟ್ ಒಂದು ಒನ್ ಆ್ಯಂಡ್ ಹಾಫ್ ಇಯರ್. ಸೊ ಅವಾಗ ಹೇಳಿದಾಗ್ಲೇ ಸರ್ ಒಂದು ರೈಡ್ ಬರ್ತೀನಿ ನಿಮ್ಮ ಜೊತೆ ಅಂತ ಹೇಳ್ತಾ ಇದ್ದು. ಓಕೆ, ಅವತ್ತು ಆ ಟೈಮ್ ಇವತ್ತು ಬಂದಿದೆ ಶಶಾಂಕ್ ತಿನ್ವೆ, ಇವತ್ತು ಬಂದು 4 ಜನ. ಲಾಸ್ಟ್ ಒಂದು 6 ಮಂತ್ಸ್ ಬ್ಯಾಕು ಏನೋ ಒಂದ್ಸಲಿ ಹೇಳಿದಾಗ ಹೋಗೋಣ ಸರ್ ನಾವು ಒಂದು ರೈಡ್ ಬರ್ತೀವಿ ಅಂತ ಹೇಳಿದ್ದು, ಇವತ್ತು ಬಂದಿದ್ದೀವಿ. ಆ್ಯಂಡ್ ಆಲ್ಮೋಸ್ಟ್ 5 ಮಂತ್ಸ್ ಆದಮೇಲೆ ನಾನು ನಿನ್ನೆ ರೈಡ್ ಮಾಡಿದ್ದು February 12th ಇಲ್ಲ 16th ಅದೋ ಲಾಸ್ಟ್ ರೈಡ್ ಆಗಿದ್ದು. ಇಲ್ಲ, ನಾನು ಇವನು ಧರ್ಮಸ್ಥಳಕ್ಕೆ ಬಂದಿದ್ದೆ ಲಾಸ್ಟ್, ಹೊರನಾಡು ಶೃಂಗೇರಿ ಧರ್ಮಸ್ಥಳ ಸುಬ್ರಹ್ಮಣ್ಯ ಮುಗಿಸ್ಕೊಂಡು ಹೋಗಿದ್ದು. ಓಕೆ, ಅದಾದಮೇಲೆ ಇವತ್ತು ಎದ್ದು ತರೋದು. ಆ್ಯಂಡ್ ಇವತ್ತು ಬಂದಿರೋದು ನನಗೆ ಖುಷಿ ಕೊಟ್ಟಿದ್ದಂದರೆ ಗಾಡಿ ಬಗ್ಗೆ ಆ ಒಪಿನಿಯನ್ ಇರಲಿಲ್ಲ ಹಿಮಾಲಯನಲ್ಲಿ, ಆ ರೈಡ್ನ ನಾನು ಎಂಜಾಯ್ ಮಾಡ್ಕೊಬಂದೆ. ಬಿಕಾಸ್ KTMಅಲ್ಲಿ ಹೊಡಿತಾ ಇದ್ದಿದ್ದ ರೀತಿ, KTMಅಲ್ಲಿ ಓಡಿಸ್ತಾ ಇದ್ದ ರೀತಿ, ಆ ಕಾನ್ಫಿಡೆನ್ಸು ಇದರೊಳಗೆ ಬರುತ್ತಾ ಇಲ್ವೋ ಅನ್ನೋದು ಒಂದಿತ್ತು. ಹಿಂದೆ ಏನಾಗ್ತಾ ಇದೆ ಮಿರರಲ್ಲಿ ನನಗೆ ಬರೀ ಹೆಡ್ಲೈಟ್ಗಳು ಕಾಣಿಸ್ತಾ ಇದೆಯಾ, 3 ಹೆಡ್ಲೈಟ್ ನನಗೆ ಹಿಂದೆ ಕಾಣಿಸ್ತದೆ ಅದನ್ನು ಮಾತ್ರ ನೋಡ್ತಾ ಇದೆ, ಯಾರು ಹೆಂಗೆ ಬರ್ತಾ ಇದ್ದಾರೆ ಏನಂತ ಇಲ್ಲ. 90% ಆಫ್ ದ ಟೈಮು ನನ್ನ ರೈಡ್ ನಾನು ಎಂಜಾಯ್ ಮಾಡ್ತಾ ಇದ್ದೆ. ಬಿಕಾಸ್ ಇನ್ನು ನನ್ನಿಂದ ಇರೋರು ಇಬ್ಬರನ್ನ ಕ್ಯಾರಿ ಮಾಡೋದು ಪ್ರಣಾಮ್ ಇದ್ದಾನೆ. ಬಿಕಾಸ್ ಆಲ್ಮೋಸ್ಟ್ ನಾನು ಏನೇನು ತಿಳ್ಕೊಂಡಿದ್ದೀನಿ ಅದನ್ನೆಲ್ಲ ಅವ್ನಿಗೆ ಹೇಳ್ಕೊಟ್ಟಿದ್ದೀನಿ, ಅದನ್ನು ಚಾಚು ತಪ್ಪದೆ ಮಾಡ್ತಾನೆ. ಗಾಡಿಯಿಂದ ಕೆಳಗಿಳಿದ ಮೇಲೆ ಅದು ನಾನು ಬೇರೆ ಅವನು ಬೇರೆ,
ಬಟ್ ಗಾಡಿ ಮೇಲೆ ಕೂತಿದಾಗ ಹೇಗಿರಬೇಕು ಏನು ಬೇಕು ಅದನ್ನು ಅಷ್ಟು ರೈಡಲ್ಲಿ ಹೇಳ್ಕೊಟ್ರೆ ನಾನು ಖಂಡಿತ ಚಾಚು ತಪ್ಪೆ ಮಾಡ್ಕೊಬರ್ತೀನಿ ಅಂದ್ಬಿಟ್ಟು ಸೊ ಇಬ್ಬರೂನುವೇ ಅವನ ಜವಾಬ್ದಾರಿ ಬಿಟ್ಬಿಟ್ಟು ನನ್ನ ಪಾಡಿಗೆ ನಾ ಬರ್ತಾ ಇದ್ದೆ. ಓಕೆ, ಆ ರೈಡ್ನ ಮಾತ್ರ ನಾನು ಸೂಪರಾಗಿ ಎಂಜಾಯ್ ಮಾಡಿದ್ದೀನಿ ನಿಜವಾಗ್ಲೂ. ಇದು ಇದು ಇವತ್ತಿಂದು, ಯಾಕಂದರೆ ಆ ಬೈಕ್ನ ನಾನು ಹಿಮಾಲಯನ ಆ ಲೆವೆಲ್ ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಈವನ್ ಅದ್ರೊಳಗೆ ಆಲ್ರೆಡಿ 2000 kilometers ಓಡಿಸಿದ್ರು ಈ ಥರ ಓಡಿಸಿರಲಿಲ್ಲ. ಇನ್ನು ಘಾಟ್ ಸೆಕ್ಷನ್ ಅಂತಲ್ಲ, ಇಂಜಿನ್ ಬ್ರೇಕಿನ ಪೀರಿಯಡಲ್ಲಿತ್ತು, ಈ ಥರ ಎಲ್ಲ ಓಡಿಸಿರಲಿಲ್ಲ. ಸೊ 2000 kilometers ಆಯಿತು, ಒಳ್ಳೆ ರೋಡು ಸಿಕ್ತು, ಒಳ್ಳೆ ರೈಡು ಸಿಕ್ತು. ಸೊ ಹಂಗೆ ಆರಾಮಾಗಿ ಬಂತು ಗಾಡಿ, ಮಾತ್ರ ಸಿಕ್ಕಾಪಟ್ಟೆ ಖುಷಿ ಆಯಿತು. ಆ್ಯಂಡ್ ಇನ್ನೊಂದು ಫಸ್ಟು ನೆಗೆಟಿವ್ ಪಾಯಿಂಟ್ ಅಂದರೆ ಟೈಮ್ ಕೀಪ್ ಅಪ್ ಮಾಡಲೇ ಇಲ್ಲ. ಒಂದು 2:00 ಅಂತಂದಿದ್ದು ಒಂದು ಗ್ರೇಸ್ ಪೀರಿಯಡ್ ಅಂತ ಒಂದು 15-20 minutes ಅಂತ ಅನ್ಕೊತದ್ದು. 2:20 ಮ್ಯಾಕ್ಸಿಮಮ್ ಹೊರಡಲೇ ಬಿಡ್ಬೇಕು ಲಾಸ್ಟ್. ಸೊ ಹೊರಟಿದ್ದು 3:20, ಆಲ್ಮೋಸ್ಟ್ 1 hour 20 minutes ಡಿಲೇ. ಸೊ ಆ 1 hour 20 minutes ನಾವು ಕವರ್ ಅಪ್ ಮಾಡಿದ್ರು, ನಾವು ಅನ್ಕೊಂಡಂಗೆ ಈಗಾಗಲೇ ಬಂದು ದರ್ಶನ ಮಾಡಿ ಹೋಗ್ತಾ ಇರ್ಬೋದಾಗಿತ್ತು. ಓಕೆ, ಸೊ ಅದೊಂದು. ಸೆಕೆಂಡ್ ಥಿಂಗು ಪವನ್ನು, ಎನಿ ಟೈಮ್ ನಾನು ಅಲ್ಲಿ ಫಸ್ಟ್ ಹೊರಡ್ಬೇಕಾರೇ ಹೇಳಿದೆ ಮಿನಿಮಮ್ 10 meters ಗ್ಯಾಪ್ ಮೇಂಟೈನ್ ಮಾಡಿ, ಅದು ಆ ಗ್ಯಾಪಲ್ಲಿ ಇರಲೇಬೇಕು. ಈವನ್ ಗ್ರೂಪಲ್ಲಿ ಇರ್ತಿರೋ ಇಲ್ಲ ಜೊತೆಲಿ ಯಾರೇ ಇಬ್ಬರೇ ಹೋಗ್ತಾ ಇದ್ರೆ 10 meters ಗ್ಯಾಪ್ ಇರಬೇಕು. ಯಾಕಂದರೆ 10 meters ಕವರ್ ಮಾಡೋಕ್ಕೆ ನಿಮಗೆ 2-3 seconds ಟೈಮ್ ಬೇಕಾಗುತ್ತೆ. ಆ 2-3 seconds ಗಾಡಿ ನೀವು ಬ್ರೇಕ್ ಹಿಡಿದಾಗ ನಿಂತ್ಕೊಳ್ಳುತ್ತೆ. ಒಂದು ಆ್ಯಕ್ಸಿಡೆಂಟ್ಸ್ ಆಗೋಕ್ಕೆ 2-3 seconds ಬೇಕು ಅವಾಯ್ಡ್ ಮಾಡೋದಕ್ಕೆ. ಆ್ಯಕ್ಸಿಡೆಂಟ್ಸ್ ಆಗೋದು ನೀವು 10 seconds ಗ್ಯಾಪ್ ಇರುತ್ತೆ. ಒಂದು ಆ್ಯಕ್ಸಿಡೆಂಟ್ ಒಂದು ಗಾಡಿಗೂ ನಿಮಗೂ ನೋಡೋದಕ್ಕೆ ಕಣ್ಣು ದೃಷ್ಟಿ ಬರೋದು 10 seconds ಟೈಮ್ ಇರುತ್ತೆ ಯಾವಾಗಲೂ. ಆ 2-3 seconds ನೀವು ಏನು ಕಂಟ್ರೋಲ್ ಮಾಡ್ತೀರ ಅಷ್ಟರೊಳಗೆ ನೀವು ಒಂದು ಆ್ಯಕ್ಸಿಡೆಂಟ್ ಅವಾಯ್ಡ್ ಮಾಡ್ಬೋದು. ಸೊ ಪವನ್ ಒಂದು ಹೆಚ್ಚು ಕಡೆ ಒಂದು 3-4 seconds ನಾನು ಸಿಗ್ನಲ್ ಕೊಡ್ತಾ ಇದ್ದೆ, ಬರಬೇಡ ಹಿಂದೆ ಹೋಗು ಹಿಂದೆ ಹೋಗು ನಮ್ಮ ಹಿಂದೆ ಬರಬೇಡ ಅಂತ ಹೇಳ್ತಾ ಇದ್ರು, ಕಚ್ಕೊಂಡು ಬರ್ತಾನೇ ಇದ್ರು. 2 ಸಲ ಅಂತೂ ನನ್ನ ರೇರ್ ವೀಲ್ ಪಕ್ಕನೇ ಬಂದುಬಿಟ್ಟಿದ್ದಾರೆ. ನನ್ನ ಗಾಡಿ ರೇರ್ ವೀಲ್ ಇಲ್ಲಿದೆ, ಅವ್ರದ್ದು ಫಸ್ಟ್ ಫ್ರಂಟ್ ವೀಲು ನನ್ನ ರೇರ್ ವೀಲ್ ಪಕ್ಕನೇ ಇದೆ. ಆಲ್ಮೋ ಒಂದು ಅಡಿನೂ ಗ್ಯಾಪ್ ಇರಲ್ಲ, ಅಷ್ಟು ಕ್ಲೋಸ್ ಆಗಿ ಬಂದಿದ್ರು. ರಘುದೀಕ್ಷಿತ್ನ ಮನ್ಸಾರ ತಗೋ ಸಾಂಗ್ನ ತಗೊಂಡು ನೀನೇ ಬೇಕು ಅಂದ್ಬಿಟ್ಟು ನೀವು ಪಕ್ಕ ಬಂದು ಅದೊಂದು ಕಲಿಬೇಕು ಅಂದಾಗ ಅದನ್ನೆಲ್ಲ ತಿಳ್ಕೊಳ್ಳಿ. ಯಾಕಂದ್ರೆ ಕಚ್ಕೊಂಡೇ ಹೋಗ್ಬೇಕು ಅನ್ನೋದಿಲ್ಲ. ಯಾಕೆ ನಾವು ಯಾರೇ ರೇಸರ್ಸ್ಗಳೆಲ್ಲ ಇಲ್ಲ ರ್ಯಾಲಿ ಓಡಿಸ್ತಾರೆ ಟೈಮ್ ಕೀಪ್ ಅಪ್ ಮಾಡಬೇಕು ಅಂತಲ್ಲ, ಎಷ್ಟು ಸೇಫ್ಟಿಯಾಗಿ ಹೋಗಿ ಡೆಸ್ಟಿನೇಷನ್ ರೀಚ್ ಆಗ್ತೀವೋ ಅದು. ಆ್ಯಂಡ್ ಹೋಗೋ ಡೆಸ್ಟಿನೇಷನ್ ರೀಚ್ ಮಾಡಿ ಅಲ್ಲಿ ಎಂಜಾಯ್ ಮಾಡೋದಕ್ಕಿಂತ ಹೋಗೋ ದಾರಿನ ಎಂಜಾಯ್ ಮಾಡೋದು ನನ್ನ ಪಾಲಿಸಿ ಯಾವಾಗಲೂ. ಡೆಸ್ಟಿನೇಷನ್ಗೆ ಹೋಗ್ತೀವಿ, ಈ ಥರ ಕೂತ್ಕೊಂಡು ಹರಟೆ ಹೊಡಿತೀವಿ, ಮಾತಾಡ್ತೀವಿ, ಈಗ ಊಟ ಮಾಡ್ಕೊಂಡು ಅಲ್ಲಿ ಹೋಗೋ 1/2 ಗಂಟೆ ಕೂತ್ಕೊಂಡು ಬಂದು ಹರಟೆ ಹೊಡ್ಕೊಂಡು ಅದೆಲ್ಲ ಇರುತ್ತೆ. ಬಟ್ ಬರ್ತಾ ಇರೋ ದಾರಿನ ನಾವು ಎಷ್ಟು ಎಂಜಾಯ್ ಮಾಡೋದು. ನಾನು ಹೇಳಿದ್ರೆ ನಿಮ್ಗಳ ಬಗ್ಗೆ ನಾನು ಅಷ್ಟು ಗಮನನೇ ಕೊಡಲಿ, ಯಾಕಂದ್ರೆ ಅವ್ನು ಇದಾನೆ ಪವನ್ ಪ್ರಣಾಮ್ ಇದಾನೆ ನೋಡ್ಕೊಂಡು ಕರ್ಕೊಬೋತಾರೆ ಅಂದ್ಕೊಂಡು ನನ್ನ ರೈಡ್ನ ನಾನು ಎಂಜಾಯ್ ಮಾಡ್ಕೊಂಡು ದಾರಿನ ಎಂಜಾಯ್ ಮಾಡ್ಕೊಂಡು. ಸೊ ಇದನ್ನು ಇಂಪ್ರೂವ್ ಮಾಡ್ಕೊಳ್ಳಿ. ಆ್ಯಂಡ್ ಟೈಮು ಸಿಕ್ಕಾಪಟ್ಟೆ ಇಂಪಾರ್ಟೆಂಟ್ ಇರ್ತದೆ. ಇವಾಗ ನಾವು ಇವತ್ತಿಂದೇ ನಾವು ಈಗ 1 hour 20 minutes ಅಲ್ಲಿ ಡಿಲೇ ಮಾಡಿದ್ದು, ಪ್ಲಸ್ ಅಲ್ಲಿ ಫಸ್ಟ್ ಬ್ರೇಕ್ ಒಂದು 45 minutes ತೊಗೊಂಡಿದ್ದು ಶೂಟ್ ಅಂತ ಏನೋ ಆಯಿತು, ಅವೆರಡೂ ಇರಲಿಲ್ಲ ಅಂದರೆ ಇಷ್ಟೊತ್ತಿಗೆ ನಾವು ಇದು ಮಾಡಿಕೊಂಡು ನಾಳೆ ಬೇರೆ ಪ್ಲ್ಯಾನ್ಗಳೇ ಇದಾಗ್ತಾಯಿತ್ತು. ಆ 2 hour ಡಿಲೇ ಆಗಿರೋದು ನಾಳೆ ಪ್ಲ್ಯಾನ್ ಟೋಟಲಿ ಉಲ್ಟಾ ಹೊಡೆಯುತ್ತೆ. ಸೊ ಇದನ್ನು ಕಲ್ತ್ಕೊಳ್ಳಿ, ನೆಕ್ಸ್ಟ್ ಏನು ಹೇಗೆ ಎಲ್ಲೇ ಹೋದ್ರು ಆನ್ ಟೈಮ್ ಓಕೆ ಒಂದು 15 minutes ಗ್ರೇಸ್ ಇರುತ್ತೆ. ಸೊ ಅದನ್ನು ಕರೆಕ್ಟಾಗಿ ಮಾಡ್ಕೊಂಬಿಟ್ಟು, ಯಾಕಂದರೆ ಜೋಬಿನ ದುಡ್ಡು ಖರ್ಚು ಮಾಡ್ಕೊಂಡು ಬಂದಿರ್ತೀವಿ. ಸೊ ಆ ಇಷ್ಟು ಪ್ಲೇಸ್ ನೋಡ್ಕೊಂಡು ಹೋಗಬೇಕು, ಇಷ್ಟು ಪ್ಲೇಸ್ಗೆ ರೈಡ್ ಹೋಗಬೇಕು ಅಂತ ಇರೋದನ್ನು ಅರ್ಧಂಬರ್ಧ ಆಗಿಬಿಟ್ರೆ ಮನ್ಸಯ್ಯೋ ಇಷ್ಟೆಲ್ಲ ಖರ್ಚು ಮಾಡ್ಕೊಂಡು ಅದು ಫುಲ್ ಕಂಪ್ಲೀಟ್ ಮಾಡ್ಕೊಂಡು ಬರಲಿಲ್ಲ ಅನ್ನೋದೊಂದು ಇದ್ದೇ ಇರುತ್ತೆ. ಸೊ ನೋಡೋಣ ನಾಳೆ ರೈಡ್ಗೆ ಏನೇನಾಗುತ್ತೆ ಪ್ಲ್ಯಾನು, ಬೆಳಗ್ಗೆ ಎದ್ದಾಗ ಎಷ್ಟೊಂದು ತೊಳಿತೀವಿ, ದರ್ಶನ ಎಷ್ಟೊತ್ತಾಗುತ್ತೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಓಕೆ, ಈಗ ಕೆಟ್ಟದ್ದು ಹೇಳಿ, ಕೆಟ್ಟದ್ದು ಅದನ್ನೇ ಹೇಳಿದ್ದು, ಟೈಮು ಮೇನ್ ಥಿಂಗ್ ಟೈಮು. ಆ್ಯಂಡ್ ವೆರಿ ಫಸ್ಟ್ ಇರೋದ್ರಿಂದ, ವೆರಿ ಫಸ್ಟ್ ರೈಡ್ ಆಗಿರೋದ್ರಿಂದ ಅದನ್ನು ಕೆಟ್ಟದ್ದು ಅಂತ ಹೇಳೋದಿಲ್ಲ, ನೀಡ್ಸ್ ಟು ಇಂಪ್ರೂವ್ ಅಷ್ಟೇ ತಿದ್ಕೊಳ್ಳಿ. ಸೊ ನನ್ನ ಜೊತೆನೇ ಅಂತಲ್ಲ, ಯಾರ ಜೊತೆನೇ ಹೋದ್ರು ನೀವು ಫ್ರೆಂಡ್ಸ್ಗಳು ಸಿಟಿಲೇ ಸುತ್ತಾಡ್ಬೇಕಾದ್ರು ವೀಲ್ ಟು ವೀಲ್ ಕಚ್ಕೋಬೇಡಿ ಅಷ್ಟೆ. ಸೊ ಹಿಂಗಿದೆ, ಮುಂದೆ ಇದೇ ಥರ ಆರಾಮಾಗಿ ಆದಷ್ಟು ಒಡೆಯೋಣ. ಮಂಜಣ್ಣ ಓಕೆ ಹೇಳ್ತಾ ಇವತ್ತಿನ ಈ ವಿಡಿಯೋನ ಈ ಮೀಟಿಂಗ್ನಿ ಕಾನ್ವರ್ಸೇಷನ್ ಒಂದು ಫೀಡ್ಬ್ಯಾಕ್ ಅಂತನೋ ಇಲ್ಲ ಒಂದು ಥಾಟ್ ಶೇರಿಂಗ್ ಅಂತನೋ ಏನು ಅನ್ಕೊಂತೀವೋ ಅದು ನಿಮ್ಮ ನಿಮಗೆ ಬಿಟ್ಟಿದ್ದು. ಸೊ ಇದನ್ನು ಇಲ್ಲಿಗೆ ಮುಗಿಸೋಣ. ಓಕೆ, ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಬಾಯ್, ನಮಸ್ಕಾರ, ಬಾಯ್, ಟಾಟಾ, ಸೀ ಯು.